ಕುಡಿಯುವ ನೀರಿನ ಟ್ಯಾಂಕ್ ಮೇಲೆ ಹತ್ತಿ ಯುವಕ ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದಾನೆ. ಕುಡಿದ ಮತ್ತಿನಲ್ಲಿ ಕುಡಿಯೋ ನೀರಿನ ಟ್ಯಾಂಕ್ ಏರಿ ಹುಚ್ಚಾಟವನ್ನ ಮಾಡಿದ್ದಾನೆ. ಶಿವಮೊಗ್ಗ ನಗರದ ವಿನೋಬ ನಗರದಲ್ಲಿ ಯುವಕನ ಹುಚ್ಚಾಟ, ನೀರಿನ ಟ್ಯಾಂಕ್ ಏರಿ ನಂತರ ಕೆಳಕ್ಕೆ ಇಳಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆತನ ಕೈಯಲ್ಲಿ. ಕೊನೆಗೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಆತನನ್ನು ಕೆಳಕ್ಕೆ ಇಳಿಸಬೇಕಾದ ಪರಿಸ್ಥಿತಿ ಬಂತು. ಶಿವಮೊಗ್ಗ ನಗರದ ವಿನೋಬ ನಗರ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಘಟನೆ ಇದು. ನಿನ್ನೆ ಯುವಕನೊಬ್ಬ ಹೈಡ್ರಾಮಾ ನಡೆಸಿದ್ದಾನೆ. ಕುಡಿಯೋ ನೀರಿನ ಟ್ಯಾಂಕ್ ಏರಿ ನಿಂತಿರ್ತಾನೆ, ಅದಾದ ಮೇಲೆ ಆತ ಇಳಿಯೋದಕ್ಕೂ ಆಗೋದಿಲ್ಲ, ಆತಂಕ ಸೃಷ್ಟಿಯಾಗತ್ತೆ ಅಲ್ಲಿದ್ದಂಥವ್ರಿಗೆಲ್ರಿಗೂ ಕೂಡ, ಏನಾಗುತ್ತೋ ಏನೋ ಅಂತ. ಹಾಗಾಗಿ ಅಗ್ನಿಶಾಮಕ ಸಿಬ್ಬಂದಿಯವರಿಗೆ ಕಾಲ್ ಮಾಡ್ತಾರೆ. ಇತರರು ಕೂಡ ಅಲ್ಲಿಗೆ ಹೋಗಿ ಆತನನ್ನು ಸುರಕ್ಷಿತವಾಗಿ ಕೆಳಗಿಳಿಸಬೇಕಾದ ಒಂದು ಪ್ರಸಂಗ ಕೂಡ ನಡೀತು. ಈತ ಮಾಡಿರೋದು ಕುಡಿದ ಅಮಲ್ನಲ್ಲಿ, ಕುಡಿದ ಮತ್ತಿನಲ್ಲಿ ಹತ್ತು ಬಿಟ್ಟಿದ್ದಾನೆ, ಆದರೆ ಇಳಿಯಕ್ಕಾಗ್ತಾ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ವ್ಯಕ್ತಿಯೊಬ್ಬ ಕಾಶಿಪುರದ ಶಿವಪ್ಪನಾಯಕ ಲೇಔಟ್ ಬಳಿ ಇರುವಂತಹ ಒಂದು ನೀರಿನ ಟ್ಯಾಂಕ್ ಅದು. ನಂತರ ಆತನಿಗೆ ಕುಡಿದ ಮತ್ತಲ್ಲಿ ಹತ್ತು ಬಿಟ್ಟಿದ್ದಾನೆ, ಹತ್ತದೇನೋ, ಆದರೆ ಹತ್ತದ ಮೇಲೆ ಇಳಿಯೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿನ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಕಾಲ್ ಮಾಡ್ತಾರೆ, ಈತನನ್ನ ಟ್ಯಾಂಕ್ನಿಂದ ಮೇಲಿಂದ ಇಳಿಸೋದಕ್ಕೆ ಸಹಾಯ ಕೂಡ ಮಾಡ್ತಾರೆ. ಈಗ ಅರ್ಥನಂತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.